ನೀವು ತೋಟಗಳಲ್ಲಿ ನೀರುಣಿಸುವ ಸ್ಪ್ರಿಂಕ್ಲರ್ ಅನ್ನು ನೋಡಬಹುದು. ಅಂಥದೇ ಒಂದು ಸ್ಪ್ರಿಂಕ್ಲರ್ ನಾವೀಗ ಮಾಡುವ. ಇದಕ್ಕಾಗಿ ಪ್ಲಾಸ್ಟಿಕ್ ಬಾಟ್ಲಿ, ಸೈಕಲ್ ಸ್ಪೋಕು, ಪಿ ವಿ ಸಿ ಕೊಳವೆ, ಸ್ಟ್ರಾ, ಪ್ಲಾಸ್ಟಿಕ್ ಮಣಿ ಬೇಕಾಗುವು. ಬಾಟ್ಲಿಯ ಬಾಯಿ ಹತ್ತಿರ ಟೇಪನ್ನು ಸುತ್ತಿ ಅದರ ಗುಂಟ ಬಾಟ್ಲಿಯ ತುಂಡು ಮಾಡಿ. ಈಗ ನಿಮಗೆ ಒಂದು ವರ್ತುಳಾಕಾರದ ರಚನೆ ದೊರೆಯುವುದು. ಮುಚ್ಚಳವನ್ನು ಒಂದು ಕೈಯಲ್ಲಿ ಹಿಡಿದು ಮತ್ತೊಂದು ಕೈಯಿಂದ ಬಾಟ್ಲಿಯ 20 ಎಸಳುಗಳಾಗಿ ಕತ್ತರಿಸಿ. ಈ ಎಸಳುಗಳೇ ನಮ್ಮ ಬೀಸಣಿಕೆ. ಇದನ್ನು ಮೇಜಿನ ಮೇಲೆ ಒತ್ತಿ ಹಿಡಿದು ಈ ಎಸಳುಗಳು ಹೂವಿನಂತೆ ಹರಡುತ್ತವೆ. ಅವುಗಳನ್ನು ಬಿಡಿ ಬಿಡಿ ಮಾಡಿ ಒಂದೊಂದು ಎಸಳುಗಳನ್ನು ತೆಗೆದುಕೊಂಡು ಸ್ವಲ್ಪ ಸಟ್ಟು ಮಾಡಿ. ಅವು ಈಗ ಫ್ಯಾನದ ಬ್ಲೇಡಿನಂತೆ ಕಾಣುವು. ಇದು ನಮ್ಮ ಫ್ಯಾನು. ಈಗ ಸೈಕಲ್ ಸ್ಪೋಕದ ಹಿತ್ತಾಳೆಯ ನಟ್ಟನ್ನು ಹೊರತೆಗೆದಿಡಿ. ಬಾಟ್ಲಿಯ ಮುಚ್ಚಳಕ್ಕೆ ಒಂದು ಛಿದ್ರವನ್ನು ಮಾಡಿ. ಅದರಲ್ಲಿ ಈ ಸ್ಪೋಕದ ನಟ್ಟನ್ನು ಗಟ್ಟಿಯಾಗಿ ಕೂಡಿಸಿ. ಸ್ಟ್ರಾದ ಮಧ್ಯದಲ್ಲಿ ಸ್ಪೋಕವನ್ನು ಸಿಗಿಸಿ. ಮಧ್ಯದಲ್ಲಿ ಸುಮಾರು 2 ಸೆಂಟಿಮೀಟರ್ ಅತ್ತರ ಮೇಲೆ ಎರಡೂ ಬದಿಗಳಲ್ಲಿ ಕತ್ತರಿನ ಸ್ವಲ್ಪಕದನ್ನು ಮಣಿಸಿ. ಈಗ ಒಂದು ಅಲ್ಲಿ ತ್ರಿಕೋನ ತಯಾರಾಗುವುದು. ಎರಡೂ ಬದಿಗಳನ್ನು ಸ್ಪೋಕದ ಹತ್ತಿರ ತಂದು ಟೇಪಿಗಳಿಂದ ಗಟ್ಟಿ ಕೂಡಿಸಿ. ಇದು ಪಂಪಿನಂತೆ ಕೆಲಸ ಮಾಡುವುದು. ಪಿ ವಿ ಸಿ ಕೊಳವೆ ಒಂದು ತುದಿಗೆ ಛಿದ್ರ ಮಾಡಿ. ಅದರಲ್ಲಿ ಸ್ಪೋಕದಿಂದ ಇನ್ನೊಂದು ತುದಿಯನ್ನು ಸಿಗಿಸಿ. ಅದರ ಮೇಲೆ ಪ್ಲಾಸ್ಟಿಕ್ ಮಣಿಯನ್ನು ಸೇರಿಸಲು ಮರೆಯಬೇಡಿ. ಈಗ ಈ ಸ್ಪೋಕನ್ನು ನಟ್ಟಿನಲ್ಲಿ ಇಟ್ಟು ತಿರುಗಿಸಿ ಭದ್ರ ಮಾಡಿ. ನಮ್ಮ ಸ್ಪ್ರಿಂಕ್ಲರು ಈಗ ತಯಾರಾದಂತೆಯೇ ಸರಿ. ನೀವು ಬಾಯಿಯಿಂದ ಊದಿದಾಗ ಫ್ಯಾನು ತಿರುಗುವುದು, ಅದೇ ರೀತಿ ಕೆಳಗಿನ ಪಂಪು ಕೂಡ. ಇದನ್ನು ಸೀಲಿಂಗ್ ಫ್ಯಾನ್ ಹತ್ತಿರ ಒಯ್ದು ಹಿಡಿದರೆ ಇದು ಮತ್ತಷ್ಟು ಜೋರಾಗಿ ತಿರುಗುವುದು. ಈಗ ಇದರ ಕೆಳಗೆ ನೀರು ತುಂಬಿದ ಪಾತ್ರೆ ಹಿಡಿದರೆ ಮೇಲಿನ ಫ್ಯಾನ್ ತಿರುಗುತ್ತಿದ್ದಂತೆ ಕೆಳಗಿನ ತ್ರಿಕೋನದಿಂದ ನೀರು ಚಿಮ್ಮುವುದನ್ನು ಕಾಣಬಹುದು. ಹೊರಬದಿಗೆ ಒಯ್ದು ಈ ಪ್ರಯೋಗವನ್ನು ನೀವು ಮಾಡಬಹುದು. ಬೇಸಿಗೆ ಕಾಲದಲ್ಲಿ ಇದನ್ನು ಉಪಯೋಗಿಸಿದರೆ ಮಳೆ ಬಂದಂತೆ ಇದು ಮತ್ತಷ್ಟು ಮೋಜು ಕೊಡುವುದು. ಹೀಗಿದೆ ನಮ್ಮ ಈ ಸ್ಪ್ರಿಂಕ್ಲರು.